ಜೀರಿಗೆ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಐರನ್ ಅಂಶ ಹಾಗೂ ವಿಟಮಿನ್ ಬಿ ಸಿಕ್ಸ್ ಅಂಶ ಜೊತೆಗೆ ಔಷಧಿ ಸತ್ವವಾಗಿ ಆಂಟಿ ಇನ್ಫ್ಲಮ್ ಇನ್ಫ್ಲಮೇಟರಿ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಮತ್ತೆ ಇದರ ವಿಪಾಕೂ ಕೂಡ ಖಾರವಾಗಿರ್ತದೆ ಆಹಾರ ಸೇವೆ ಮಾಡ್ಲಿಕ್ಕೆ ಒಂದು ನಿಮಿಷನೂ ತಡ ಆದ್ರೆ ತುಂಬಾ ಹೊಟ್ಟೆ ಉರಿ ಬರ್ತದೆ ತಡಕೊಳ್ಲಿಕ್ಕಾಗಲ್ಲ ಹಸಿವು ತಡ್ಕೊಳ್ಲಿಕ್ಕಾಗಲ್ಲ ಮಂದಾಗ್ನಿಯಿಂದ ಬರತಕ್ಕಂಥ ಪಿತ್ತಜ ರೋಗಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಜೀರಿಗೆ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ಜೀರಿಗೆಯಲ್ಲಿ ಯಾವೆಲ್ಲ ಪೋಷಕ ತತ್ವಗಳು ಔಷಧಿ ತತ್ವಗಳಿದ್ದಾವೆ ಅನ್ನೋದನ್ನು ನೋಡೋಣ ಇದರಲ್ಲಿ ಯಥೇಚ್ಛವಾಗಿ ಐರನ್ ಅಂಶ ಹಾಗೂ ವಿಟಮಿನ್ ಬಿ ಸಿಕ್ಸ್ ಅಂಶ ಕ್ಯಾಲ್ಸಿಯಂ ಅಂಶ ವಿಟಮಿನ್ ಸಿ ಫೈಬರ್ನ ಅಂಶ ಜಿಂಕ್ ರೈಬೋಕ್ಲೋವಿನ್ ಥೈಮಿನ್ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಂ ಇಷ್ಟೆಲ್ಲ ಅಂಶಗಳನ್ನು ಹೊಂದಿರತಕ್ಕಂಥದ್ದು ಜೀರಿಗೆ ಜೊತೆಗೆ ಔಷಧಿ ಸತ್ವವಾಗಿ ಆ್ಯಂಟಿ ಇನ್ಫ್ಲಮ್ ಇನ್ಫ್ಲಮೇಟರಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಅಂಶವನ್ನು ಕೂಡ ಹೊಂದಿದೆ ಹಾಗೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಲ್ಲೇಖವನ್ನು ನೋಡೋದಾದ್ರೆ ಇದು ಸ್ವಭಾವತಃ ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಅಂದ್ರೆ ಇದರ ಸ್ವಭಾವ ಉಷ್ಣ ಹಾಗೂ ಇದರ ರಸ ಅದು ಕೂಡ ಏನು ಅಂತ ಹೇಳಿದ್ರೆ ಖಾರ ಏನು ಹೇಳ್ತಾರೆ ಇದರ ರಸ ಖಾರ ಮತ್ತೆ ಇದರ ವಿಫಾಕನು ಕೂಡ ಖಾರವಾಗಿರ್ತದೆ ಜೀರಿಗೆ ತಿಂದ್ರೆ ನೋಡಿ ಅದು ಬಾಯಲ್ಲಿ ಖಾರ ಖಾರ ಅನ್ಸುತ್ತೆ ಅಲ್ವಾ ಹಾಗೆ ಅದರ ರಸ ಕಟು ಆಯುರ್ವೇದದಲ್ಲಿ ಖಾರಕ್ಕೆ ಕಟು ಅಂತ ಹೇಳ್ತಾರೆ ರಸನು ಕೂಡ ಖಾರ ಅದರ ವಿಪಾಕನು ಕೂಡ ಖಾರ ಅಂದ್ರೆ ಹೊಟ್ಟೆಲೋಗಿ ಜೀರ್ಣ ಆದಮೇಲೆ ಒಂದು ಪಾಕ ಆಗುತ್ತದು ಅದರ ಪಾಕ ಆದಾಗಲೂ ಕೂಡ ಖಾರದ ಸತ್ವವೇ ಅದು ಹೊಂದಿರ್ತದೆ ಇದು ಉಷ್ಣವೀರ್ಯ ಗುಣಧರ್ಮೋಹನ್ ಹೊಂದಿರತಕ್ಕಂಥದ್ದು ಆಮೇಲೆ ರಸ ಕಟು ರಸವನ್ನು ವಿಪಾಕ ಕಟು ವಿಪಾಕವನ್ನು ಹೊಂದಿರತಕ್ಕಂಥದ್ದು ಪಾಚಕ ಶಕ್ತಿಯನ್ನ ಒಂದು ಗಟ್ಟಿಗೊಳಿಸ್ತಕ್ಕಂಥ ಇದು ಪಾಚಕ ಅಂಶವನ್ನು ಹೊಂದಿರತಕ್ಕಂಥದ್ದು ಇದನ್ನು ದೀಪನ ಪಾಚನ ಅಂತ ಕೂಡ ಕರೀತಾರೆ ಹೀಗಿರೋದ್ರಿಂದ ನೇರವಾಗಿ ಹೇಳೋದಾದ್ರೆ ವಾತಜ ಮತ್ತು ಕಪಜ ರೋಗಗಳ ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿದೆ ಇನ್ನು ಪಿತ್ತದಲ್ಲಿ ಹೈಪೋ ಆಸಿಡಿಟಿ ಅಂತ ಬರ್ತದೆ ಮಂದಾಮ್ಲದಿಂದ ಆ ಒಂದು ಪಿತ್ತ ಬರ್ತದೆ ಮಂದಾಮ್ಲದ ಪಿತ್ತ ಹೈಪೋ ಅಸಿಡಿಟಿ ಹೈಪರ್ ಅಸಿಡಿಟಿ ಬಿಡಿ ಹೈಪೋ ಅಸಿಡಿಟಿ ಬೇರೆ ಅಂತ ಅಸಿಡಿಟಿಯನ್ನು ಕೂಡ ನಿವಾರಣೆ ಮಾಡ್ತದೆ ಅಂದ್ರೆ ಮಂದಾಮ್ಲದಿಂದ ಮಂದ ಅಗ್ನಿಯಿಂದ ಜೀರ್ಣ ಶಕ್ತಿ ತುಂಬಾ ಕುಗ್ಗಿ ಹೋಗೋದ್ರಿಂದ ಅದನ್ನ ಹೇಗೆ ತಿಳ್ಕೊಬೇಕಂದ್ರೆ ಉಂಡ ಮೇಲೆ ಆಹಾರ ಸೇವನೆ ಮಾಡ್ಮೇಲೆ ಹೊಟ್ಟೆ ಉಬ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಮಂದ ಮಂದ ಅಗ್ನಿ ಇದೆ ಅಂತ ಅರ್ಥ ಆಹಾರ ಸೇವನೆ ಮಾಡ್ಲಿಕ್ಕೆ ಒಂದು ನಿಮಿಷನೂ ತಡ ಆದ್ರೆ ತುಂಬಾ ಹೊಟ್ಟೆ ಉರಿ ಬರ್ತದೆ ತಡ್ಕೊಳ್ಲಿಕ್ಕಾಗಲ್ಲ ಹಸಿವು ತಡ್ಕೊಳ್ಲಿಕ್ಕೆ ಆಗಲ್ಲ ಆಮೇಲೆ ತಿಂದ ಮೇಲೆ ತಡಾಗಿ ತಿಂದರೆ ತೆಗೆ ತುಂಬಾ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಉಗ್ರಾಮ್ಲ ಹೀಗೆ ಮಂದಾಮ್ಲದಿಂದ ಮಂದಾಗ್ನಿಯಿಂದ ಬರ್ತಕ್ಕಂಥ ಅಸಿಡಿಟಿಯನ್ನು ನಿವಾರಣೆ ಮಾಡ್ತದೆ ಯಾಕಂದ್ರೆ ದೀಪನ ಪಾಚನ ಶಕ್ತಿಯನ್ನು ಹೊಂದಿದೆ ಈಗ ಇಷ್ಟೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ ಅಂದ್ರೆ ವಾತಜ ರೋಗಗಳು ಕಪಜ ರೋಗಗಳ ನಿವಾರಣೆ ಮಾಡೋದ್ರ ಜೊತೆಗೆ ಮಂದಾಗ್ನಿಯಿಂದ ಬರ್ತಕ್ಕಂಥ ಪಿತ್ತಜ ರೋಗಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ದೀಪನ ಪಾಚನ ಅಂತ ಹೇಳ್ತಾರೆ ಹೀಗೆ ವಾತದ ಅಂತ ಹೇಳಿದ್ರೆ ಸಂಧಿವಾತ ಆಮವಾತ ನರ ದೌರ್ಬಲ್ಯತೆಯ ನೋವುಗಳು ಮಾಂಸಖಂಡಗಳಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಶರೀರದಲ್ಲಿ ಯಾವುದೇ ಭಾಗದಲ್ಲಿ ನೋವಾದರೂ ಕೂಡ ಅದು ವಾತನೇ ಕಾರಣ ಅಂತಹ ಯಾವುದೇ ನೋವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಜೀರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಬಹುದು ಹೇಗೆ ಅಂದರೆ ಇದನ್ನು ಕಷಾಯದ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಕಪಜ ಮತ್ತು ವಾತಜ ರೋಗಗಳ ನಿವಾರಣೆ ಆಗ್ತದೆ ಹೇಗೆ ಕಷಾಯ ಮಾಡೋದು ಒಂದು ಚಮಚ ಜೀರಿಗೆ ಪುಡಿಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಇದನ್ನು ಖಾಲಿ ಹೊಟ್ಟೆಲಿ ಬೆಳಗ್ಗೆ ಕುಡಿಯೋದು ಅಥವಾ ರಾತ್ರಿ ಪ್ರಸಾದ ನಂತರ ಎರಡು ತಾಸಿನ ನಂತರ ಕುಡಿಯೋದು ಮಲಗೋ ಟೈಮಲ್ಲಿ ಹೀಗೆ ಮಾಡೋದ್ರಿಂದ ವಾತ ರೋಗಗಳು ಕಪದ ರೋಗಗಳು ನಿವಾರಣೆ ಆಗ್ತವೆ ಕಪದ ರೋಗಗಳಿಂದ ಚರ್ಮದ ರೋಗಗಳು ಬರ್ತವೆ ಕಪದ ರೋಗಗಳಿಂದ ಕಣ್ಣಿನ ಸಮಸ್ಯೆ ಬರುತ್ತೆ ಕಪಜ ವಿಕಾರದಿಂದ ನಮ್ಮ ಶರೀರದಲ್ಲಿ ಒಬೆಸಿಟಿ ಜಾಸ್ತಿ ಆಗುತ್ತೆ ಕಪಜ ವಿಕಾರದಿಂದ ನಮ್ಮ ಶರೀರದಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಕಪದ ವಿಕಾರದಿಂದ ಥೈರಾಯ್ಡ್ ಬರ್ತದೆ ಇಂಥ ಎಲ್ಲ ಕಪಜ ವಿಕಾರಗಳನ್ನ ನಾಶ ಮಾಡೋದ್ರ ಜೊತೆಗೆ ಶಮನ ಮಾಡೋದ್ರ ಜೊತೆಗೆ ಈ ಎಲ್ಲ ರೋಗಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿ ಇದೆ ವಾತಜ ಪಿತ್ತಜ ಕಫಜ ಅಂತ ಮೂರು ವಿಭಾಗಗಳನ್ನ ಮಾಡ್ತಾರೆ ಅದರಲ್ಲಿ ಕಪಜವಾಗಿ ಬರ್ತಕ್ಕಂಥ ರೋಗಗಳನ್ನ ಬಹಳ ಬೇಗ ಇದು ನಿವಾರಣೆ ಮಾಡ್ತದೆ ಹಾಗೆಯೇ ವಾತಜವಾಗಿ ಬರ್ತಕ್ಕಂಥ ಹಲವು ರೋಗಗಳಲ್ಲಿ ಇದು ಪ್ರಭಾವಕಾರಿಯಾಗಿ ಕೆಲಸ ಮಾಡ್ತದೆ ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಗಳನ್ನು ಸ್ಟ್ರಾಂಗ್ ಮಾಡ್ತದೆ ವಿಟಮಿನ್ ಸಿ ಇರೋದ್ರಿಂದ ಇದು ರೋಗ ಪ್ರತಿರೋಧಕ ಶಕ್ತಿಯನ್ನು ಗಟ್ಟಿಗೊಳಿಸದ್ರ ಜೊತೆಗೆ ನಮ್ಮ ಶರೀರದಲ್ಲಿ ಸೆಲ್ಸ್ಗಳನ್ನು ಸ್ವಚ್ಛ ಮಾಡತಕ್ಕಂಥ ಸೆಲ್ಸ್ಗಳನ್ನು ರಿಪೇರಿ ಮಾಡತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ ಕೋಶಗಳ ಶುದ್ಧೀಕರಣವನ್ನು ಮಾಡೋದು ಜೀರಿಗೆಯಿಂದ ಹಾಗೆ ಜೀರಿಗೆ ನೀರನ್ನು ಕುಡಿದ್ರಿಂದ ನಾನು ಹೇಳಿದ್ನಿಲ್ಲ ಡಯಾಬಿಟಿಸ್ ಆಗ್ತದೆ ಬಿ ಪಿ ನಿವಾರಣೆ ಆಗ್ತದೆ ಹಾಗೆಯೇ ಹೃದಯ ಸಮಸ್ಯೆಗಳು ಬರದಂತೆ ತಡೀತದೆ ಕಿಡ್ನೂ ಸ್ವಚ್ಛ ಆಗ್ತದೆ ಫ್ಯಾಟಿ ಲಿವರ್ ಕಡಿಮೆ ಆಗ್ತದೆ ಅದ್ರ ಜೊತೆಗೆ ತುಂಬಾ ತೀವ್ರವಾಗಿತ್ತಂದರೆ ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಳ್ಬೇಕು ಹಾಗೆಯೇ ಫ್ಯಾಟಿ ಲಿವರ್ ಬರದಂತೆ ತಡೆಯೋದು ಬಂದ ಮೇಲೆ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ ಜೊತೆಗೆ ಕರಳು ಶುದ್ಧೀಕರಣ ಮಾಡ್ತದೆ ಗ್ಯಾಸ್ಟ್ರಿಕ್ ಅನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಮಲಬದ್ಧತೆಯ ಸಮಸ್ಯೆ ಐ ಬಿ ಎಸ್ ಇರಿಟೇಬಲ್ ಬೌಲ್ ಡಿಸೀಸ್ ಅಂತ ಕರೀತಾರೆ ಸಿಂಡ್ರೋಮ್ ಅಂತ ಕರೀತಾರೆ ಅದನ್ನು ಕೂಡ ಇದು ಸರಿ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ಇದರ ಕಷಾಯ ಕುಡಿಯೋದ್ರಿಂದ ರಕ್ತ ವೃದ್ಧಿ ರಕ್ತ ಶುದ್ಧಿ ಎರಡೂ ಆಗುತ್ತೆ ಜ್ಞಾಪಕ ಶಕ್ತಿ ಏಕಾಗ್ರತಾ ಶಕ್ತಿ ಚೆನ್ನಾಗಿರ್ತದೆ ಯಾಕಂದರೆ ಬ್ರೈನ್ ಡಿಟಾಕ್ಸ್ ಆಗುತ್ತೆ ಇದರಲ್ಲಿ ಹಾಗೆಯೇ ಇದರ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಆಹಾರ ಧಾರಣಾ ಶಕ್ತಿ ಚೆನ್ನಾಗಿರ್ತದೆ ಅಬ್ಸಾರ್ಬ್ಷನ್ ಶಕ್ತಿ ಅಂತ ಹೇಳಿದ್ರೆ ಅನ್ನಂ ಗೃಹಾತಿ ಪಚತಿ ವಿವೇಚತಿ ಮುಂಚತಿ ಅಂತ ಹೇಳ್ತಾರೆ ಅಂದರೆ ಅನ್ನ ಗ್ರಹಣೆ ಆಗಬೇಕು ತಿಂದಿದ್ದ ಹಂಗೆ ಕೆಳಗೆ ಇಳಿಬಾರ್ದು ಅನ್ನಂ ಗೃಹಾತಿ ಪಚ್ಚತಿ ವಿವೇಚತಿ ಮುಂಚತಿ ಅಂದ್ರೆ ಅನ್ನ ಧಾರಣೆ ಆಗ್ಬೇಕು ಮೊದಲು ಆ ಧಾರಣೆ ಆಗುವ ಶಕ್ತಿನೇ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗ್ತದೆ ತಿಂದಿರೋದು ಹಂಗಂಗೆ ಹೋಗ್ಬಿಡ್ತದೆ ಅಂದ್ರೆ ಗ್ರಹಣೆ ಆಗ್ಬೇಕು ಅಂದ್ರೆ ಅದಾದ್ಮೇಲೆ ಪಚ್ಚತಿ ಮತ್ತೆ ಪಚನ ಆಗ್ಬೇಕು ಆಮೇಲೆ ವಿವೇಚತಿ ಅಂದ್ರೆ ಅದ್ರಲ್ಲಿ ಕೆಟ್ಟದ್ದು ಒಳ್ಳೇದು ವಿಭಾಗ ಆಗ್ಬೇಕು ಮುಂಚತಿ ಅಂದ್ರೆ ಆ ಕೆಟ್ಟದ್ದು ಅಪಾನ ವಾಯುವಿಗೆ ಸಮರ್ಪಣೆ ಆಗಿ ಅಪಾನ ವಾಯುವಿನ ಮೂಲಕ ಅದು ಹೊರಗೆ ಹೋಗ್ಬೇಕು ಇದು ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಧಾರಣಾ ಶಕ್ತಿ ಗಟ್ಟಿಯಾಗಿದ್ರೆ ಮಾತ್ರ ಅಂದ್ರೆ ದೀಪನ ಪಾಚನ ವ್ಯವಸ್ಥೆ ಗಟ್ಟಿಯಾಗಿದ್ರೆ ಮಾತ್ರ ಆಗ್ತದೆ ಇದು ಗಟ್ಟಿಯಾಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಪೂರಕವಾಗಿ ಜೀರಿಗೆ ಕಷಾಯ ಕೆಲಸ ಮಾಡುತ್ತದೆ ಹೀಗೆ ಅಟೋಇಮ್ಯೂನ್ ಡಿಸೀಸ್ಗಳನ್ನು ಚರ್ಮದ ರೋಗಗಳನ್ನು ಇದು ತಡೆಗಟ್ಟತಕ್ಕಂಥ ಕೆಲಸ ಮಾಡ್ತದೆ ಕಿಡ್ನಿ ರೋಗಗಳನ್ನ ಹೃದಯ ರೋಗಗಳನ್ನ ತಡೆಗಟ್ಟುತ್ತದೆ ಬಿ ಪಿ ಶುಗರ್ ಬಂದಾಗ ಇದನ್ನು ಸೇವನೆ ಮಾಡೋದ್ರಿಂದ ಅವುಗಳನ್ನ ಬೇಗ ನಿಯಂತ್ರಣ ಮಾಡಬಹುದು ಬೊಜ್ಜು ಕರಗಿಸ್ಬೋದು ವೇಟ್ ಲಾಸ್ ಮಾಡೋರಿಗೆ ದೊಡ್ಡ ಅದ್ಭುತ ಪರಿಹಾರ ಅಂತ ಹೇಳ್ಬೋದು ಜೀರಿಗೆ ಕಷಾಯ ಕುಡಿದ ವೇಟ್ ಬೇಗ ಬೇಗ ಲಾಸ್ ಆಗುತ್ತೆ ಹಾಗೇನೆ ಇದು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗುತ್ತೆ ಹಾಗೆಯೇ ಇದರ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಈ ಕೂದಲು ಉದುರ್ತಕ್ಕಂಥ ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆ ಬರದಂತೆ ಇದು ತಡೆಗಟ್ಟುತ್ತದೆ ಯಾಕಂದರೆ ಶುದ್ಧೀಕರಣ ಆಗುತ್ತೆ ಹೇರ್ ರೂಟ್ಸ್ಗಳು ಶುದ್ಧವಾಗಿದ್ದರೆ ಎಲ್ಲ ಸಮಸ್ಯೆಗಳು ಬರೋದೇ ಇಲ್ಲ ಹಾಗೆಯೇ ಇದನ್ನು ಚಕ್ಷುಷ್ಯ ಅಂತಲೂ ಕೂಡ ಕರೀಬೋದು ಕಣ್ಣಿನ ಒಳಗಡೆ ಅಡಗಿರ್ತಕ್ಕಂಥ ಎಲ್ಲ ಕಪ ವಿಕಾರಗಳನ್ನು ತರ್ಪಕ ಕಪ ಅಲ್ಲಿ ಸಂಗ್ರಹಣೆ ಆಗಿ ಕಣ್ಣಿಗೆ ತೊಂದರೆ ಆಗ್ತಾ ಇರ್ತದೆ ಕಣ್ಣಿಗೆ ಪೊರೆ ಬರೋದು ಕಣ್ಣು ಮಂಜಾಗೋದು ಪವರ್ ತೊಂದರೆ ಆಗ್ತಕ್ಕಂಥದ್ದು ಎಲ್ಲ ಬರ್ತದೆ ಅದಕ್ಕೆ ಕಷಾಯ ಕುಡಿದ್ರಿಂದ ಆ ಕಣ್ಣಿನ ಸಮಸ್ಯೆ ಗುಣ ಆಗ್ತದೆ ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಎಂಟು ತಿಂಗಳು ಮುಗಿದ ಮೇಲೆ ಒಂಬತ್ತನೇ ತಿಂಗಳು ಪ್ರಾರಂಭದಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ನಾರ್ಮಲ್ ಹೆರಿಗೆ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ನಾರ್ಮಲ್ ಹೆರಿಗೆಗೆ ಇದು ಸಹಕಾರ ಕೊಡ್ತದೆ ಹಾಗೆಯೇ ಹೆರಿಗೆ ಆದ ನಂತರ ಇದನ್ನು ಸೇವನೆ ಮಾಡೋದ್ರಿಂದ ಮಗುಗೆ ಒಳ್ಳೆ ಹಾಲು ಬರ್ತದೆ ಡೆಲಿವರಿ ಆದಮೇಲೆ ಹೊಟ್ಟೆಯಲ್ಲಿ ಬೊಜ್ಜು ಆಗಿರ್ತದಲ್ಲ ಅದರ ಹೊಟ್ಟೆ ಬೊಜ್ಜು ಕರಗುತ್ತೆ ಗರ್ಭಕೋಶ ಶುದ್ಧೀಕರಣ ಆಗುತ್ತೆ ಒಂದು ಮಾತು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನ ಎಂಟು ತಿಂಗಳವರೆಗೆ ಕುಡಿಬಾರ್ದು ಗರ್ಭಿಣಿ ಅವಸ್ಥೆಯಲ್ಲಿ ಮೊದಲೇ ಕುಡಿದ್ರೆ ಇದೇನಾಗುತ್ತೆ ರೇಚನವಾಗಿ ಉಷ್ಣ ಬೇರೆ ಗುಣಧರ್ಮವನ್ನು ಹೊಂದಿರೋದ್ರಿಂದ ಅಬಾರ್ಶನ್ ಆಗೋ ಚಾನ್ಸಸ್ ಇರ್ತದೆ ಎಂಟು ತಿಂಗಳು ಮುಗಿದ ಮೇಲೆ ಕುಡಿಬೇಕು ಗರ್ಭಿಣಿಯರು ಡೆಲಿವರಿ ಆದಮೇಲೆ ತಕ್ಷಣ ನೀವು ಸೇವನೆ ಮಾಡೋದು ಒಳ್ಳೆಯದು ಇದರಿಂದ ನಿಮಗೂ ಕೂಡ ಆರೋಗ್ಯ ಸಿಗ್ತದೆ ಮಕ್ಕಳಿಗೆ ಕಪಜ ರೋಗಗಳು ಕೆಮ್ಮು ಶೀತ ನೆಗಡಿ ಪದೇ ಪದೇ ಆಗೋದಿಲ್ಲ ಇದು ಬಹಳ ಒಳ್ಳೇದು ಮತ್ತೆ ಎದೆ ಹಾಲು ಕೂಡ ಚೆನ್ನಾಗಿ ಬರ್ತದೆ ಕೆಲವು ಜನ ಹೆಣ್ಮಕ್ಳಿಗೆ ಎದೆ ಹಾಲೇ ಬರೋದಿಲ್ಲ ಅಂತವ್ರು ಜೀರಿಗೆ ಕಷಾಯ ಕುಡಿರಿ ನೆನ್ಸಿರ್ತಕ್ಕಂಥ ಮೆಂತ್ಯ ತಿನ್ನಬೇಕು ಅಂಟು ಆಳ್ವೆ ತಿನ್ನಬೇಕು ಆ ಆಮೇಲೆ ಏನು ಅಂತ ಹೇಳಿದ್ರೆ ರವೆ ಪಾಯಸ ತುಪ್ಪ ಹಾಕೊಂಡು ಕುಡಿಬೇಕು ಇದರಿಂದ ಹಾಲು ಉತ್ಪತ್ತಿ ಚೆನ್ನಾಗ್ ಆಗ್ತದೆ ಈ ಜೀರಿಗೆ ಆ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಜೊತೆಗೆ ಹೆರಿಗೆ ಆದ ನಂತರ ಕೂಡ ಇಷ್ಟು ಒಳ್ಳೆಯ ಪ್ರಭಾವಕಾರಿ ಲಾಭವನ್ನು ಕೊಡ್ತದೆ ಇದನ್ನು ಕಷಾಯದ ರೂಪದಲ್ಲಿ ಸೇವನೆ ಮಾಡೋದು ತುಂಬ ಒಳ್ಳೆಯದು ಕಷಾಯ ಹೇಗೆ ಮಾಡೋದು ಮತ್ತೆ ಹೇಳ್ತೇನೆ ಒಂದು ಚಮಚ ಪೌಡರ್ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೇವನೆ ಮಾಡಬೇಕು ಬೆಳಗ್ಗೆ ಆದರೆ ಖಾಲಿ ಹೊಟ್ಟೆಯಲ್ಲಿ ಸಾಯಂಕಾಲ ಆದರೆ ಆಹಾರದ ನಂತರ ಎರಡು ತಾಸಿನ ನಂತರ ಇದಿಷ್ಟು ಈ ಜೀರಿಗೆ ಕುರಿತಾಗಿರ್ತಕ್ಕಂಥ ಮಾಹಿತಿ ಇನ್ನು ಯಾರು ಸೇವನೆ ಮಾಡಬಾರದು ಅಂತ ಹೇಳಿದ್ರೆ ಇದನ್ನು ತುಂಬ ಕರಳಿನಲ್ಲಿ ಏನಾದ್ರು ಬ್ಲೀಡಿಂಗ್ ಆಗ್ತಾ ಇದ್ರೆ ಐ ಬಿ ಡಿ ಐ ಐ ಬಿ ಡಿ ಅಂತ ಹೇಳ್ತಾರೆ ಐ ಇರಿಟೇಬಲ್ ಬೌಲ್ ಡಿಸಾರ್ಡರ್ ಅಂತ ಹೇಳಿ ತುಂಬಾ ಏನಾಗ್ತದೆ ಅಂತ ಹೇಳಿದ್ರೆ ಬ್ಲೀಡಿಂಗ್ ಆಗ್ತಾ ಇರ್ತದೆ ಪದೇ ಪದೇ ಮೋಷನ್ ಹೋಗ್ತಾ ಇರ್ತದೆ ಕರಳು ತುಂಬಾ ವೀಕ್ ಇರ್ತದೆ ಅಂಥವ್ರು ಇದನ್ನು ಕುಡಿಬಾರ್ದು ಲೂಸ್ ಮೋಷನ್ ಆಗ್ತಕ್ಕಂಥವ್ರು ಇದನ್ನ ಕುಡಿದ್ರೆ ಏನಾಗ್ತದೆ ಇನ್ನೂ ಸ್ವಲ್ಪ ಉಷ್ಣ ಇರೋದ್ರಿಂದ ಕೆಲವೊಮ್ಮೆ ಲೂಸ್ ಮೋಷನ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಗ್ರಾಹ್ಯ ಅಂತ ಹೇಳ್ತಾರೆ ಆದರೆ ಇದು ರಿಸ್ಕ್ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಇದನ್ನ ಸೇವನೆ ಮಾಡೋದ್ರಿಂದ ಕೆಲವೊಂದಿಷ್ಟು ಬ್ಲೀಡಿಂಗ್ ಏನಾದ್ರು ಆಗ್ತಾ ಇದ್ರೆ ಶರೀರದಲ್ಲಿ ಬ್ಲೀಡಿಂಗ್ ಪೈಲ್ಸ್ ಇದ್ದರೆ ಬ್ಲೀಡಿಂಗ್ ಎಲ್ಲರೂ ಶರೀರದಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಂತ ಸಮಸ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡಬಾರ್ದು ಆಮೇಲೆ ಕಿಡ್ನಿ ಸಮಸ್ಯೆಗೆ ಒಳಗಾದವರು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದನ್ನು ಬಳಕೆ ಮಾಡಬೇಕಾಗ್ತದೆ ಇಲ್ಲಾಂದರೆ ಕೆಲವೊಮ್ಮೆ ಏನಾಗ್ತದೆ ಇದರಿಂದ ಪ್ರೋಟೀನ್ ಲೀಕ್ ಆಗ್ತಕ್ಕಂಥ ಸಮಸ್ಯೆ ಹೆಚ್ಚಾಗಬಹುದು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಉಳಿದಂತೆ ಕಿಡ್ನಿ ಸಮಸ್ಯೆಯರು ಬಳಸ್ಬೋದು ಆದರೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕಾಗ್ತದೆ ಹಾಗೆಯೇ ಈ ಜೀರಿಗೆಯನ್ನು ಕಷಾಯದ ರೂಪದಲ್ಲಿ ಕುಡಿಬೋದು ಅಂತ ಹೇಳಿದೆ ಅಥವಾ ಒಂದು ಅರ್ಧ ಚಮಚ ಜೀರಿಗೆಯನ್ನ ಅಗದಗದ್ ಸೇವನೆ ಮಾಡೋದರಿಂದ ಕೂಡ ಇದರ ಲಾಭವನ್ನು ಪಡ್ಕೊಳ್ಬೋದು ಆದಮೇಲೆ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ಕತ್ತ ಮಾತನ್ನು ಹೇಳ್ತಾ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳೇನಾದರೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಆಗ್ತದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು ಹಾಗೆಯೇ ಈ ಮನೆ ಮದ್ದುಗಳನ್ನು ಎಷ್ಟು ತಿಂಗಳವರೆಗೂ ಬಳಸಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ